ಅಧಃ ಪೂರ್ಣ ಜಗತ್ ಪ್ರಾಣ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಆ ಗೀತೆಯನ್ನು ನಾವು ಪ್ರವೇಶ ಮಾಡಿ ಸ್ವಲ್ಪ ಓಡಾಡಿದರೂ ಮನಸ್ಸು ಹಗುರಾಗುತ್ತೆ ಯಾಕೆಂದರೆ ನಮ್ಮ ಬಗ್ಗೆ ಅದು ಮಾತಾಡುತ್ತೆ ನಮ್ಮವರಂತೆಯೇ ಮಾತಾಡುತ್ತೆ ನಮ್ಮನ್ನು ಸಮಾಧಾನಿಸುವ ನಿಟ್ಟಿನಲ್ಲೇ ಅದರ ಪ್ರತಿಯೊಂದು ಮಾತುಗಳು ಇರುತ್ತೆ ಆ ಕಾರಣಕ್ಕಾಗಿ ಆದರೂ ನಾವು ಗೀತೆ ನಮ್ಮ ಗೆಳೆಯನಂತೆಯೋ ಗೆಳತಿಯಂತೆಯೋ ಕೈ ಹಿಡಿದು ನಡೆದರೆ ಅದು ಖಂಡಿತ ಮಸುಕಾದ ಮಬ್ಬಾದ ದಾರಿಯಲ್ಲಿ ದೂರದ ತನಕ ಹೋಗಿ ನಮ್ಮನ್ನು ಗುರಿ ಮುಟ್ಟಿಸುತ್ತೆ ನಾಲ್ಕನೇ ಅಧ್ಯಾಯದ ಹದಿನಾರು ಪದ್ಯಗಳಲ್ಲಿ ಕೃಷ್ಣ ಹಲವು ಬಗೆಯ ವಿಷಯಗಳನ್ನು ಪ್ರಸ್ತಾವ ಮಾಡಿದ ಆದರೆ ಸ್ವಾರಸ್ಯ ಏನಂದರೆ ಒಂದು ಶ್ಲೋಕದ ನಂತರ ನ ಮತ್ತೊಂದು ಶ್ಲೋಕ ಹೊರಡುವಾಗ ಆ ಹಿಂದಿನ ಶ್ಲೋಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊರಟರು ತನ್ನಲ್ಲಿ ಒಂದು ಹೊಸ ಪ್ರಮೇಯವನ್ನು ಒಡಲಲ್ಲಿ ಇಟ್ಟುಕೊಂಡೇ ಮತ್ತೊಂದು ವಿಷಯವನ್ನು ಪ್ರಸ್ತಾವ ಮಾಡುತ್ತೆ ಹಾಗೆ ಹಿಂದೆ ಕರ್ಮದ ಬಗ್ಗೆ ಮಾತು ಬಂತು ಪೂರ್ವದವರು ಹಾಗೆ ಮಾಡಿದ್ದಾರೆ ಅವರೂ ಕೂಡ ಗುರಿ ಸೇರಿದ್ದಾರೆ ನೀನು ಕೂಡ ಅವರಂತೆಯೇ ನಡೆ ದೊಡ್ಡವರ ಅನುಭವದ ಮಾತೇ ನಮಗೆ ಮೆಟ್ಟಿಲು ಈ ಕಾರಣಕ್ಕಾಗಿಯೇ ನಾವು ಮನೆ ಮುಟ್ಟಲು ಸಾಧ್ಯವಾಗುತ್ತೆ ಅಂತ ಹೀಗೆ ಎಚ್ಚರಿಸಿ ಕರ್ಮದ ಸ್ವರೂಪವನ್ನು ನಿರೂಪಣೆ ಮಾಡಿ ಅದರ ವೈವಿಧ್ಯವನ್ನು ಹೇಳುತ್ತಾನೆ ಬಹಳ ಸರಳವಾದ ಮೂರು ಅಂಶಗಳನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿ ಕರ್ಮಣ ಅಕರ್ಮಣ್ಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ ಕರ್ಮಣ ಗತಿ ಗಹನ ಗಹನ ಅಂದರೆ ತುಂಬ ಆಳ ಈ ಕರ್ಮದ ಗತಿ ಇದೆಯಲ್ವ ಕರ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಯಾವುದೋ ಒಂದು ಕರ್ಮ ಇರುತ್ತೆ ಆ ಕರ್ಮ ಹೀಗೇ ಯಾಕಾಯಿತು ಅಂತ ಕೇಳಲಿಕ್ಕೆ ಅದರ ಹಿಂದೆ ಹತ್ತಾರು ಕಾರಣ ಕರ್ಮ ಕರ್ಮಗಳಿರ್ತಾವೆ ಅದು ಯಾಕೆ ಹಾಗಾಯಿತು ಅಂತ ಅದರ ಹಿಂದೆ ಇದನ್ನೇ ಹಿಡುಕ್ತಾ ಹೋದರೆ ಅದರ ಗೋಜಲಲ್ಲಿ ಬಿಡಿಸ್ಲಿಕ್ಕಾಗದೆ ನಾವೇ ಸಿಕ್ಕಾಕೊಳ್ತೇವೆ ಕೆಲವೊಮ್ಮೆ ಕೆಲವು ಸಿನಿಮಾ ತೆಗಿಲಿಕ್ಕೆ ಹೋಗಿ ನಿರ್ದೇಶಕರೇ ಸಿಕ್ಕಾಕೊಳ್ತಾರಲ್ಲೋ ಹಾಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭವಾದ ಸಂಗತಿ ಅಲ್ಲ ಅದರಿಂದಾಗಿ ತಾನೇನು ಅಂದ್ಕೊಂಡಿದ್ದೇನೋ ಅದನ್ನು ಸರಿಯಾಗಿ ಸಮಾಜದ ಮುಂದೆ ಇಡಬೇಕಾದದ್ದು ಒಂದು ದೊಡ್ಡ ಕಷ್ಟದ ಕೆಲಸ ಕೃಷ್ಣ ಇಲ್ಲಿ ಮೂರು ವಿಭಾಗ ಮಾಡಿ ಕರ್ಮವನ್ನು ನಮ್ಮ ಮುಂದೆ ಇಡ್ತಾನೆ ಅಕರ್ಮ ಕರ್ಮ ವಿಕರ್ಮ ಇದು ನಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳುವುದಾದರೆ ಮಾಡಬೇಕಾದ್ದು ಮಾಡಬಾರದ್ದು ಮಾಡದೆ ಬಿಡಬಾರದ್ದು ಅಂದರೆ ಕೆಲವೊಮ್ಮೆ ನಾವು ಬಿಟ್ಟುಬಿಡ್ತೇವೆ ಅದು ಅಕರ್ಮ ಕೆಲವೊಮ್ಮೆ ತಪ್ಪಾಗಿ ಮಾಡ್ತೇವೆ ಅದು ವಿಕರ್ಮ ಕೆಲವು ಮಾಡಬೇಕಾದ್ದಿರುತ್ತೆ ಅದು ಕರ್ಮ ಹೀಗಾಗಿ ಮಾಡಬೇಕಾದ್ದು ಮಾಡಬಾರದ್ದು ಮಾಡದೆ ಬಿಡುವಂಥದ್ದು ಇದು ಮೂರನ್ನು ಕೂಡ ತಿಳ್ಕೊಂಡಿರಬೇಕು ಅಂದರೆ ಕೆಲವೊಮ್ಮೆ ನಾವು ಸುಮ್ಮನೆ ಇರ್ತೇವೆ ನನಗೇನು ಗೊತ್ತು ನಾನೇನು ಮಾಡಲಿಲ್ಲ ಅಂತ ರೀ ಅದು ನಿಮ್ಮ ಕರ್ತವ್ಯ ನೀವು ಅದನ್ನು ಮಾಡಬೇಕಿತ್ತು ನಮಗೇನು ಗೊತ್ತಿಲ್ಲ ಅಂತ ತಕ್ಷಣ ನಿಮ್ಗೆ ಕೊಟ್ಟ ಅಧಿಕಾರದಲ್ಲಿ ಅದೆಲ್ಲ ಬರುತ್ತೆ ಅಂತ ತಾನೆ ಅಂತ ದೊಡ್ಡವ್ರು ಬೈತಾರೆ ಕೆಲವೊಂದು ಸರ್ತಿ ಕರ್ಮ ಮಾಡ್ತಾನೆ ಅವನ ಉದ್ದೇಶ ವಿರುದ್ಧವಾದದ್ದು ಇರುವುದಿಲ್ಲ ಆದರೆ ಆ ಪಕ್ಕದಲ್ಲಿದ್ದವರು ಅವನ ಹಿರಿಯರು ಯಾರೋ ಹೇಳ್ತಾರೆ ನೀನು ಈ ಕೆಲಸ ಮಾಡಲಿಕ್ಕೆ ಇಲ್ಲಿ ಇದು ನಿನ್ನ ಕೆಲಸಕ್ಕೆ ವಿರುದ್ಧ ಯಾಕೆಂದರೆ ನೀನೇ ಒಂದು ದಳದ ರಕ್ಷಣಾಧಿಕಾರಿಯಾಗಿ ನೀನು ಇನ್ನೊಂದು ಕಡೆಯಿಂದ ಭಕ್ಷಣಾಧಿಕಾರಿ ಆದರೆ ತಪ್ಪಲ್ವಾ ಇದು ವಿರುದ್ಧ ಕರ್ಮ ಇನ್ನು ಹಾಗಾದ್ರೆ ನಾನು ಇರ್ ಇರಬೇಕಾದದ್ದು ಹೇಗೆ ಮಾಡದೆ ಸುಮ್ಮನಿರ್ಲಿಕ್ಕಿಲ್ಲ ಇದನ್ನೆಲ್ಲ ಮಾಡಲಿಕ್ಕಿಲ್ಲ ಹಾಗಾದರೆ ಮಾಡಲಿಕ್ಕಿರುವಂಥದ್ದೇನು ಅದು ಕರ್ಮ ಕರ್ಮಣೋ ಹ್ಯಪಿ ಬೋದ್ಧವ್ಯಂ ತಿಳ್ಕೊಳ್ಳೇಬೇಕು ಯಾವುದು ಮಾಡಲೇಬೇಕು ಅದನ್ನು ತಿಳಿಬೇಕು ಸತ್ಯವನ್ನು ಹೇಳಬೇಕು ಧರ್ಮವನ್ನು ನಡೆಸಬೇಕು ಯಾರು ಸೂರ್ಯನಿಂದ ಪ್ರಕೃತಿಯಿಂದ ಕೃತಜ್ಞರೋ ಕೃತಜ್ಞತೆಯನ್ನು ಸಮರ್ಪಿಸಬೇಕಾದ ಅರ್ಹತೆ ಉಳ್ಳವರು ಅಂದರೆ ಉಪಕರ್ ಉಪಕೃತರು ಅವರು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು ಅವರು ಯಾರೇ ಆಗಿದ್ರು ಸರಿ ಅದ್ಯಾವುದೋ ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಸೂರ್ಯನಿಗೆ ಕೃತಜ್ಞತೆ ಅರ್ಪಿಸುವುದು ಸೂರ್ಯ ನಮಸ್ಕಾರದ ಮೂಲಕ ಸೂರ್ಯನಿಗೆ ಕೈ ಎತ್ತಿ ನೀರು ಕೊಡುವುದರ ಮೂಲಕ ಎಲ್ಲರೂ ಕೂಡ ಪ್ರಕೃತಿಯ ಋಣವನ್ನು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅನ್ನೋದು ಶಾಸ್ತ್ರದ ವಿಧಿ ಯಾಕೆಂದ್ರೆ ಉಪಕೃತರು ಪ್ರತ್ಯುಪಕಾರ ಮಾಡಬೇಕು ನಿಯಮ ಸೂರ್ಯನಿಗೆ ಉಪಕಾರ ಪ್ರತ್ಯುಪಕಾರ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಹಾಗಾದ್ರೆ ಏನ್ ಮಾಡಬೇಕು ದೊಡ್ಡವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ನಿಮ್ಮಿಂದಾಗಿ ತುಂಬಾ ಉಪಕೃತರು ಇದು ಮಾಡ್ಲಿಕ್ಕೆ ಆಗುವಂಥದ್ದು ಮಾಡಬೇಕಾದಂಥದ್ದು ಹಾಗಾಗಿದ್ರು ಕರ್ಮ ಇದನ್ನು ಕರ್ಮ ಅಂದರು ಇನ್ನು ಉಪಕಾರ ಮಾಡದೇ ಇದ್ರೆ ಅದು ಅಕರ್ಮ ಆಗುತ್ತೆ ಅಂದರೆ ಪ್ರತ್ಯುಪಕಾರ ನಮಗೆ ಯಾರು ಉಪಕಾರ ಮಾಡಿರ್ತಾರೋ ಅವರಿಗೆ ಒಂದು ಕಷ್ಟ ಬರುತ್ತೆ ನಮಗದು ಗೊತ್ತಾಗುತ್ತೆ ಅವ್ರು ಕೇಳಬೇಕಾಗಿಲ್ಲ ಅವರು ತ ಮತ್ತೆ ಬಂದು ನಮ್ಗೆ ಹೀಗೆ ಕಷ್ಟ ಆಗಿದೆ ಸಹಾಯ ಮಾಡಿ ಅಂತ ಕೇಳಬೇಕಾಗಿಲ್ಲ ನಮ್ಗೆ ಗೊತ್ತಾಯಿತು ಅವರಿಂದ ನಾವು ಉಪಕಾರ ಪಡೆದಿದ್ದೇವೆ ಕೂಡ ಉಪಕಾರ ಮಾಡದೇ ಇದ್ದರೂ ಪ್ರತ್ಯುಪಕಾರ ಮಾಡಬೇಕು ಅನ್ನೋದು ಕರ್ಮ ಅಂಥದ್ರಲ್ಲಿ ಉಪಕೃತರಾದ ಉಪಕೃತರಾಗಿದ್ದವರು ಮೇಲೆ ನಾವು ಪ್ರತ್ಯುಪಕಾರ ಮಾಡಲೇಬೇಕಾದದ್ದು ಧರ್ಮ ಹಾಗಾಗಿ ಅದನ್ನ ಮಾಡದೇ ಇದ್ರೆ ಅದು ಅಕರ್ಮ ಇನ್ನು ಉಪಕಾರ ಮಾಡಿ ನಮಗೆ ಸಂತೋಷದಿಂದ ಇರುವಂತ ಹರಸಿ ಕಳುಹಿಸಿ ಕೊಟ್ಟ ಮೇಲೆ ಅವರಿಗೇ ವಾಪಸು ತೊಂದರೆ ಮಾಡುವ ಕೆಲಸ ಮಾಡಿದರೆ ಮರ ನಮಗೆ ಉಸಿರು ಕೊಟ್ಟಿದೆ ಮರದ ಬುಡವನ್ನೇ ಕತ್ತರಿಸಿ ತೆಗೆಯುವುದು ನದಿ ಚೆನ್ನಾಗಿ ನಮಗೆ ಬಾಯಾರಿಕೆ ತ್ರಿಷೆಯನ್ನು ಪರಿಹಾರ ಮಾಡಿದೆ ಅದಕ್ಕೆ ಘಟಾರದ ನೀರು ಬಿಡುದು ಕಾರ್ಖಾನೆಯ ತ್ಯಾಜ್ಯವನ್ನ ಹೊರಳಿಸುವುದು ಇದೆಲ್ಲ ವಿ ವಿಕರ್ಮ ಮಾಡಬಾರದು ಪ್ರಾಚೀನರು ಎಷ್ಟು ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದರು ಅಂದರೆ ಅದು ಒಂದು ಜೀವನದ ಪಾಠದ ರೀತಿ ಇತ್ತು ಹರಿಯುವ ನದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕಿಲ್ಲ ಉಗುಳ್ಲಿಕ್ಕಿಲ್ಲ ಸ್ನಾನ ಮಾಡಲಿಕ್ಕೆ ಪರ್ಮಿಷನ್ ಇದೆ ಯಾಕೆಂದರೆ ಅದು ನಿತ್ಯ ಕರ್ಮ ಮಾಡಲೇಬೇಕಾದದ್ದು ಆದರೆ ಉಗಿಲಿಕ್ಕೆಲ್ಲೋ ಬೇರೆ ಕಡೆ ಹೋಗ್ಬೋದು ಮಲಮೂತ್ರ ವಿಸರ್ಜನೆಗೆ ಬೇರೆ ಕಡೆ ಹೋಗ್ಬೋದು ಅಥವಾ ಕೊಳೆ ಪದಾರ್ಥಗಳನ್ನು ಹಾಕಲಿಕ್ಕೆ ಬೇರೆ ನಮ್ಮಲ್ಲೆಲ್ಲ ಹಾಳುಬಾವಿ ಅಂತ ಇರ್ತಿತ್ತು ಅದನ್ನು ಹಾಕಿ ಅಲ್ಲೇ ಅದನ್ನು ಮುಚ್ಚಿಡ್ತಾ ಇದ್ರು ಹೊರತು ಅದು ಎಂದಿಗೂ ಕೂಡ ಹರಿಯುವ ನೀರು ಸೇರಬಾರದು ಅಂತ ಅನ್ನೋದು ಅನಧಿಕೃತವಾದ ಕಾನೂನು ಎಲ್ಲರಿಗೂ ಗೊತ್ತಿದ್ದ ಕಾನೂನು ಇದರಿಂದಾಗಿ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಜನರಲ್ಲಿ ಎಲ್ಲರಲ್ಲೂ ಒಂದು ಒಳ್ಳೆಯತನ ಸಹಜವಾಗಿ ಉಳಿಯುವುದಕ್ಕೆ ಕಾರಣವಾಗಿತ್ತು ಆದರೆ ಇವತ್ತು ನಮ್ಮ ಕಾನೂನಿನ ವ್ಯವಸ್ಥೆಯ ಒಳಗೆ ಇದೆಲ್ಲ ಗ್ರಾಂಟೆಡ್ ಪರ್ಮಿಷನ್ ನಾವೇನು ಬೇಕಾದರೂ ಮಾಡ್ಬೋದು ಸ್ವಾತಂತ್ರ್ಯ ಇದೆ ನಮಗೆ ಯಾರಾದರೂ ಬೇಡ ಹೇಳಿದ ಮೇಲೆ ಗೊತ್ತಾಗದ ಹಾಗೆ ಗುಟ್ಟಾಗಿ ಮಾಡುವುದೇ ನಮ್ಮ ಧರ್ಮ ನಾವು ಕಾನೂನು ಅನ್ನುವಂತಹ ಪಟ್ಟಿ ಕಟ್ಟಿದಂತಹ ವ್ಯವಸ್ಥೆಯ ಅಡಿಯಲ್ಲಿ ತಿಳಿಯದಂತೆ ಮಾಡಿದರೆ ಅದು ಧರ್ಮ ಆಗುತ್ತೆ ಅನ್ನುವ ಹಂತಕ್ಕೆ ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾನೆ ಅದು ವಿಕರ್ಮ ವಿಕರ್ಮವನ್ನು ಮಾಡಬಾರದು ಅಕರ್ಮವನ್ನು ಅಂದರೆ ಕರ್ಮ ಮಾಡದೇ ಇರುವುದನ್ನು ಶಾಸ್ತ್ರ ಒಪ್ಪುವುದಿಲ್ಲ ಅಥವಾ ಪ್ರಕೃತಿಯ ನಿಯಮಗಳು ಅದಕ್ಕೆ ಹೊಂದುವುದಿಲ್ಲ ಇನ್ನು ಮಾಡಲೇಬೇಕಾದದನ್ನು ಜೊತೆಗಿಟ್ಟುಕೊಂಡು ಸಾಗಬೇಕಾದದ್ದು ನಮ್ಮ ಕರ್ತವ್ಯ ಅದು ಕರ್ಮ ಅದು ಧರ್ಮ ಕರ್ಮ ಅಂದ್ರೆ ಧರ್ಮ ಅಂತಲೂ ಅರ್ಥ ಆಗುತ್ತೆ ಇಲ್ಲಿ ಯಾಕೆಂದ್ರೆ ನಾವು ಮಾಡಲೇಬೇಕಾದ ಮನುಷ್ಯರಾಗಿ ತಿಳಿಯುವುದು ಅನ್ನುವುದು ಅವನಿಗಿರುವ ದೊಡ್ಡ ಜವಾಬ್ದಾರಿ ಅದು ಅವನಿಗೆ ಕರ್ಮ ಅದು ಅವನ ಧರ್ಮ ಅದರಿಂದಾಗಿ ತಿಳಿಯುವುದು ತಪ್ಪಾಗಿ ತಿಳಿಯದೇ ಇರಬೇಕು ಮತ್ತು ತಿಳಿಯದೇ ಇರಬಾರದು ಯಾಕೆಂದ್ರೆ ನಮ್ಮ ಮನೆಯ ಪಕ್ಕದಲ್ಲಿರುವ ಮರವನ್ನ ಅಯ್ಯೋ ಇದೊಂದು ದಡ್ಡ ಮರ ಬೈಲಿಕ್ಕಿಲ್ಲ ಯಾಕೆಂದ್ರೆ ಅದಕ್ಕೆ ತಿಳಿಯುವ ಅರ್ಹತೆಯೇ ಇಲ್ಲ ಅದನ್ನಾಗದೆ ಆ ಕರ್ಮವನ್ನು ಮಾಡಿಲ್ಲ ಅಂತ ಅದರ ಮೇಲೆ ಶಿಕ್ಷೆಯನ್ನ ರೂಢಿಗೊಳಿಸುವ ಹಾಗಿಲ್ಲ ಆದರೆ ನಮಗೆ ಮನುಷ್ಯರಾಗಿ ತಿಳಿಯಲಿಲ್ಲ ಅನ್ನೋದು ದೋಷ ಯಾಕಂದ್ರೆ ತಿಳಿಯಲಿಲ್ಲ ಅನ್ನುವ ದಡ್ಡ ಅನ್ನುವ ಬೈಗುಣ ಮನುಷ್ಯನಿಗೆ ಸಹಜವಾಗಿ ಹೊಂದುತ್ತೆ ಮನೇಲಿ ಒಂದು ನಾಯಿ ಇದೆ ಅದು ಬೆಳಿಗ್ಗೆ ಹಲ್ಲೇ ಉಜ್ಜಲ್ಲ ಅಂತ ಯಾರು ಬೈಯಲ್ಲ ಯಾಕೆಂದ್ರೆ ಉಜ್ಜುವ ಕಾರ್ಯಕ್ರಮ ಅದಕ್ಕಿಲ್ಲ ಮನುಷ್ಯನಿಗೆ ಅದಿದೆ ಉಜ್ಜದೆ ಇದ್ರೆ ದೋಷ ಆಗುತ್ತೆ ಅದರಿಂದಾಗಿ ಈ ರೀತಿ ಕರ್ಮ ಅಂದ್ರೆ ಮಾಡಬೇಕಾದ್ದು ಅಕರ್ಮ ಅಂದ್ರೆ ಮಾಡದೆ ಬಿಡುವುದು ವಿಕರ್ಮ ಅಂದ್ರೆ ಯಾವುದು ಮಾಡಬಾರ್ದು ಅದರ ಕಡೆಗೇನೆ ಗಮನ ಹರಿಸುವುದು ಈ ನಡುವಿನ ವ್ಯತ್ಯಾಸವನ್ನ ಶಾಸ್ತ್ರದ ಮೂಲಕವೇ ತಿಳಿಬೇಕು ನಾನೇ ಅನೇಕ ಸಂಗತಿಗಳನ್ನು ಅನೇಕ ಅವತಾರದ ಕಾಲಗಳಲ್ಲಿ ಅನೇಕ ಋಷಿಗಳ ಬಾಯಿಯಲ್ಲಿ ಹೇಳಿಸಿದ್ದಿದೆ ಅದನ್ನು ತಿಳ್ಕೊಂಡು ನಡೆದರೆ ಬದುಕು ಸುಖಕರವಾಗುತ್ತೆ ಆದರೆ ಸುಲಭದಲ್ಲಿ ತಿಳಿದು ಆಗುತ್ತೆ ಅಂತ ಅದರ ಮೇಲೆ ಹತೋಟಿಯನ್ನು ಸಾಧಿಸುವ ಪ್ರಯತ್ನ ಬೇಡ ತಿಳಿಯುವ ಹೊಂದಾಣಿಕೆ ತಿಳಿಯುವ ಕಾತರ ಸಹಜ್ ಸಹಜವಾಗಿ ಸದಾ ನಮ್ಮಲ್ಲಿ ಗುನುಗುಟ್ಟುತ್ತಿರಲಿ ಅದು ಗಹನ ಕರ್ಮಣೋ ಗತಿ ಅನ್ನುವ ಮಾತಿನ ಮೂಲಕ ಕೃಷ್ಣ ಎಚ್ಚರಿಕೆಯನ್ನು ಕೊಟ್ಟು ಭರವಸೆಯನ್ನು ಇಟ್ಟು ದಾರಿಯಲ್ಲಿ ಹೋಗುವ ಗುರಿಯನ್ನ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ